ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಚರ್ಚೆಯನ್ನ ಮುಂದುವರಿಸ್ತಾ ನಾವು ಮಾತನಾಡ್ತಾ ಇರುವಂತ ವಿಚಾರ ಪಿಎಫ್ಐ ಬ್ಯಾನ್ ಆಗಿದೆ 2017 ರಲ್ಲಿ ಎನ್ಐಎ ಒಂದು ರಿಪೋರ್ಟ್ ಕೊಡ್ತು ಆ ರಿಪೋರ್ಟ್ ಪ್ರಕಾರ ಏನೇನು ಸಮಸ್ಯೆಗಳಾಗಿದ್ವು ಪಿಎಫ್ಐ ಯಾವೆಲ್ಲ ರೀತಿಯಲ್ಲಿ ಪಾತ್ರ ಹೊಂದಿತ್ತು ಅನ್ನೋದರ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂತದ್ದು ಎಲ್ಲದರ ಆಧಾರದ ಮೇಲೆ ಸೆಪ್ಟೆಂಬರ್ 22 ಕ್ಕೆ ದಾಳಿ ಆಗುತ್ತೆ ಆನಂತರ ಮತ್ತೊಂದು ಸುತ್ತಿನ ಕಾರ್ಯಾಚರಣೆ ನಡೆಯುತ್ತೆ ಅದರ ಬೆನ್ನಲ್ಲೇ ನಿನ್ನೆ ಆದಂತದ್ದು ಬ್ಯಾನ್ ಆದರೆ ಪಿಎಫ್ಐ ಬ್ಯಾನ್ ಅನ್ನು ಸ್ವಾಗತಿಸುತ್ತಲೇ ಈಗ ರಾಜಕೀಯ ಬಡಿದಾಟ ಶುರುವಾಗಿರುತ್ತದೆ ಹಿಂದೂ ಸಂಘಟನೆಗಳ ಮೇಲೆ ಕಾಂಗ್ರೆಸ್ ಮುಗಿಬಿದ್ದಿದೆ ಜೆಡಿಎಸ್ ಕೂಡ ಎಸ್ ಈಗ ನಗರಜದವರೇ ತಾವು ಕೆಲ ಅಂಶಗಳನ್ನು ಪ್ರಮುಖವಾಗಿ ಹೇಳ್ತಾ ಇದ್ದೀರಿ ಇಲ್ಲಿ ಆರ್ಎಸ್ಎಸ್ ಯಾಕೆ ಬ್ಯಾನ್ ಆಗಬೇಕು ಅನ್ನುವಂತ ಅಂಶಗಳನ್ನು ಅಂದ್ರೆ ಈಗ ಬಿಎಫ್ಐ ಬ್ಯಾನ್ ಆದಾಗ ಬ್ಯಾನ್ ಆಗಿದ್ದಕ್ಕೆ ಕಾರಣಗಳು ಏನೇನಿದೆ ಅದೆಲ್ಲವನ್ನ ಕೂಡ ತಮಗೆ ಗೊತ್ತಿರುವಂತ ವಿಚಾರನೆ ನೆನಪು ಮಾಡಬೇಕು ಅಂದ್ರೆ ನೆನಪು ಮಾಡ್ತೀನಿ ಗೊತ್ತಿರುವಂತ ವಿಚಾರ ಎಸ್ ಎಸ್ ಹೋಲಿಕೆ ಯಾಕೆ ಯಾಕೆ ಹೋಲಿಕೆ ಅಂದ್ರೆ ರಾಜಕೀಯದ ಕಾರಣಕ್ಕಾಗಿ ವಿರೋಧಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆ ಎದ್ದು ಹೇಳ್ತಾ ಇರುವಂತದ್ದು ಯಾವ ಕಾರಣ ನಮ್ಮ ದೇಶ ನಡೀತಾ ಇರತಕ್ಕಂತದ್ದು ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಆಶಯಗಳ ಮೇಲೆ ನೋಬಡಿ ಇಸ್ ಬಿಗರ್ ದನ್ ಲಾ RSS also is not bigger than the law. PFS, PFI also is not bigger than the law. Yes. STPI also not bigger than the law. ಯಾವುದೇ ಸಂಘಟನೆ ಮಾತ್ರ ಅಲ್ಲ ಯಾವುದೇ ವ್ಯಕ್ತಿ ಇಂಡಿವಿಜುವಲ್ ಆಲ್ಸೋ ನಮ್ಮ ದೇಶದ ಭದ್ರತೆಗೆ ಧಕ್ಕೆ ತರತಕ್ಕಂತ ಕೆಲಸ ಮಾಡಿದ್ದೆ ಆದ್ರೆ ಅವನನ್ನ ಬ್ಯಾನ್ ಮಾಡಲೇಬೇಕು ಅಂತಕಂತದ್ದು ನಮ್ಮ ಗುರಿ ಓಕೆ ಆರ್ಎಸ್ಎಸ್ ಅಂದ್ರೆ ಎಸ್ಟಿಪಿಐ ಕೂಡ ಬ್ಯಾನ್ ಆಗಬೇಕು ಅಂತಿದ್ರಿ ಎಸ್ ಎಸ್ಟಿಪಿಐ ನಾನು ಇಲ್ಲ ಅದಕ್ಕೆ ಪ್ರಾರಂಭನೇ ಮಾಡಿಲ್ಲ ಮೇಡಂ ಎಸ್ ಹಾಗಾಗಿ ನಾನು ಹೇಳ್ತಾ ಇರತಕ್ಕಂತದ್ದು ನಮ್ಮ ಟೋಪಿ ಕಂಪನಿಗಳ ಐಪಿಓ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ ಬೆಸ್ಟ್ ಐಪಿಓ ಹೂಡಿಕೆ ಮಾಡಬೇಕಾ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ದೃಷ್ಟಿಕೋನವನ್ನ ವಿಶಾಲ ಹೃದಯ ಅಂತಿಗೆ ನೋಡಿ ಯಾರು ಮನುಷ್ಯತ್ವವನ್ನು ಪ್ರತಿಪಾದನೆ ಯಾರು ಯಾರು ವಿದೇಶದ ಸಂಘಟನೆಗಳ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೋ ಭಯೋತ್ಪಾದನೆ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೋ ಯಾರು ಈ ದೇಶದಲ್ಲಿ ಅಭದ್ರತೆಯನ್ನು ಕಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೋ ಅಂತ ವ್ಯಕ್ತಿನೂ ಸರಿ ಗುಂಪನ್ನು ಸರಿ ಪಾರ್ಟಿನೂ ಸರಿ ಪೊಲಿಟಿಕಲ್ ಪಾರ್ಟಿನೂ ಸರಿ ಅದನ್ನ ಬ್ಯಾಡ್ ಮಾಡಬೇಕಾಗಿರೋ ಕರ್ತವ್ಯ ಆಡಳಿತ ಪಕ್ಷದಾಗಿರ್ತದೆ ಅದು ದೇಶಕ್ಕೆ ಮಾಡತಕ್ಕಂತ ಕರ್ತವ್ಯ ಅದರಲ್ಲಿ ವಿಫಲರಾಗಿದ್ದಾರೆ 8 ವರ್ಷಗಳಿಂದ ಇವರು ಪೋಲರೈಸೇಷನ್ಗೋಸ್ಕರ ಪೊಲಿಟಿಕಲ್ ಗೇಮ್ ಮಾಡಲಿಕ್ಕೋಸ್ಕರ ಒಂದನ್ನ ಬ್ಯಾನ್ ಮಾಡಿ ಒಂದನ್ನ ಬಿಡ್ತಕ್ಕಂಥದ್ದು ಯಾಕೆ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಪೋಲರೈಸೇಷನ್ ಆಗಬೇಕು ಎಸ್ಟಿಪಿ ನ ಬ್ಯಾನ್ ಮಾಡದೇ ಇರೋ ಕಾರಣ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಟ್ಸ್ ಪೊಲಿಟಿಕಲ್ ವಿಂಗ್ ಆಫ್ ಪಿಎಫ್ಐ ಕೇವಲ ಒಂದೇ ಕಾರಣಕ್ಕೆ ಒಂದು ನಿಮಿಷ ಕೇವಲ ಒಂದೇ ಕಾರಣಕ್ಕೋಸ್ಕರ ಪೊಲಿಟಿಕಲಿ ರಿಜಿಸ್ಟರ್ಡ್ ಪಾರ್ಟಿ ವಿ ಹ್ಯಾವ್ ಡಿಫರೆಂಟ್ ನಾರ್ಮ್ಸ್ ಟು ಡೂ ಇಟ್ ಅಂದ್ರೆ ವೈ ಡೋಂಟ್ ಯು ಸ್ಪೀಡ್ ಆಫ್ ದ ಮ್ಯಾಟರ್ ವಾಟ್ ಇಸ್ ಯರ್ ಸ್ಟ್ಯಾಂಡ್ ಇನ್ ಎಸ್ಟಿಪಿಐ ಕಮ್ ಔಟ್ ವಿತ್ ಕ್ಲಿಯರ್ ಹೋಮ್ ಮಿನಿಸ್ಟರ್ ಶುಡ್ ಕಮ್ ಔಟ್ ವಿತ್ ಕ್ಲಿಯರ್ ವಿ ಆರ್ ಇನ್ವೆಸ್ಟಿಗೇಟಿಂಗ್ ಎಸ್ಟಿಪಿಐ ಅಂಡ್ ವಿ ವಿಲ್ ಬ್ಯಾನ್ ಇಟ್ ಎಸ್ಡಿಪಿಐ ಆಗಿರ್ಬೋದು ಪಿಎಫ್ಐ ಆಗಿರ್ಬೋದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಆಗಿರ್ಬೋದು ಯಾವುದೇ ಸಂಘಟನೆ ಆಗಿರಲಿ ಇಫ್ ಇಟ್ ಈಸ್ ಇನ್ವಾಲ್ವ್ಡ್ ಇನ್ ಟೆರರ್ ಆಕ್ಟಿವಿಟೀಸ್ ಇಟ್ ವಿಲ್ ಬಿ ಬ್ಯಾನ್ ವೈ ನಾಟ್ ಬ್ಯಾನ್ ನೀವು ಈಗ ಇವರು ಕಾಂಗ್ರೆಸ್ ಅವ್ರು ಏನ್ ಗೊತ್ತಾ ಇಷ್ಟು ದಿನ ಪಿಎಫ್ಐ ಯಾಕೆ ಬ್ಯಾನ್ ಇಲ್ಲ ಬ್ಯಾನ್ ಇಲ್ಲ ತಕ್ಷಣ ಎಸ್ಡಿಪಿಐ ಯಾಕೆ ಬ್ಯಾನ್ ಇಲ್ಲ ಸಂಘಟನೆ ಸರ್ ಒಂದ್ ನಿಮಿಷ ನಾವು ದೇಶದ ಸಮಗ್ರತೆಗೆ ದೇಶದ ಭದ್ರತೆಗೆ ನಾವು ಕಮಿಟೆಡ್ ಜನ ಕೇಳ್ತೀವಿ ಜಾಬ್ ಆಫ್ ಅಪೋಸಿಷನ್ ನಾವು ಖಂಡಿತವಾಗ್ಲೂ ಮಾಡ್ತೀವಿ ನಾವಿದ್ದಾಗ ಬಹಳ ಬಿಡ್ತಾ ಇರಲಿಲ್ಲ ಯಾಕಂದ್ರೆ ಇವರು ಇವರ ಭದ್ರತೆ ಸರಿ ಇಲ್ಲ ಇಂಟರ್ನಲ್ ಸೆಕ್ಯೂರಿಟಿ ಮಂಗಳೂರಲ್ಲಿ ಮೂರು ಕೊಲೆಗಳಾಗ್ತವೆ ಯಾವುದೇ ಸಂಘಟನೆ ಆಗಿರಲಿ ಒಂದ್ ನಿಮಿಷ ಸರ್ ವಿಶಾಲ ಹೃದಯ ಅಂತೀರಿ ಉತ್ತರ ಕೊಡಕ್ ಬಿಡಿ ಸರ್ ಎಸ್ ಎಸ್ ಹೇಳಿ ಹೇಳಿ ಎಸ್ಡಿಪಿಐ ಆಗಿರಲಿ ಇಂತಹ ಯಾವುದೇ ನೂರಾರು ಸಂಘಟನೆಗಳು ಟೆರರಿಸ್ಟ್ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿದೆ ಅಂತ ಎವಿಡೆನ್ಸ್ ಸಿಕ್ಕಿದ್ದಿನ ಅದನ್ನ ಬ್ಯಾನು ಮಾಡ್ತೀವಿ ಅವರಿಗೆ ಆಗಬೇಕಾದಂತಹ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಆ ಮಾಡುವಂತಹ ಧೈರ್ಯ ಮಾಡುವಂತಹ ಕರೇಜ್ ಆಫ್ ಕನ್ವಿಕ್ಷನ್ ಯಾವ್ದಾರ ಪಾರ್ಟಿಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಟೈಮಿಂಗ್ ಬಗ್ಗೆ ಈಗ ಪ್ರಶ್ನೆ ಆಗ್ತಾ ಪ್ರವೀಣ್ ನೆಟ್ಟಾರು ಕೇಸ್ ಪ್ರವೀಣ್ ನೆಟ್ಟಾರು ಕೇಸ್ ಹ್ಯಾಂಡ್ ಓವರ್ ಆದಾಗ ಅವರ ಇಡೀ ಜಾಲ ಏನಿದೆ ಅವ್ರ ನೆಟ್ವರ್ಕ್ ಏನಿದೆ ಅದನ್ನ ಯಾಕೆಂದ್ರೆ ಬೆಳಗಾಮಲ್ಲಿ ಪ್ರೀತಿ ತಲೆ ಕಟ್ ಮಾಡ್ತಾರೆ ಮುಸ್ಲಿಂ ಹುಡುಗಂದು ನೋಡಿ ಕಾಂಗ್ರೆಸ್ ಅವರ ತಲೆ ಕಟ್ ಮಾಡ್ತಾರೆ ಕಾಂಗ್ರೆಸ್ ಅವರ ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಏನಿದೆ ಅದನ್ನ ದೇಶ ನೋಡಿ ಕಾಂಗ್ರೆಸ್ ಅವರ ಸಂಘಟನೆ ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ದಯವಿಟ್ಟು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರಿಗೆ
ಮುಸಲ್ಮಾನ್ ಅಪೀಸ್ ಮಾಡ್ಕೊಂಡು ಬಂದಿರೋ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಓಕೆ ಓಕೆ ಪಾಯಿಂಟ್ ಟೇಕನ್. ಎಸ್ ಸರ್ ರಿಯಾಜ್ ಅವರೇ, ಎಸ್ ಗೋ ಅಹೆಡ್. ಮಾತಾಡ್ಬೇಕಾದ್ರೆ ಅವರು ಮಾತಾಡ್ತಾ ಇದ್ರೆ ಏನು ಕೇಳಿಸಲ್ಲ ಇಲ್ಲಿ. ಹೋಗ್ಲಿಕ್ಕೆ ನಾವು ಬಂದಿಲ್ಲ. ರಿಯಾಜ್ ಅವ್ರಿಗೆ ಹೇಳಿ ಏನ್ ಗೊತ್ತಾ, ಇವರು ಇವತ್ತು ಪಿ ಎಫ್ ಐ ಅನ್ನ ಬ್ಯಾನ್ ಮಾಡಿದಾರೆ ಅಂತ ಹೇಳ್ಕೊಂಡು ಕೊಚ್ಕೊಳ್ತಾ ಇದಾರಲ್ಲ, ಬಿಲ್ಡಪ್ ಕೊಡ್ತಾ ಇದಾರಲ್ಲ, ಇವರು ಕೋಮುವಾದಿಗಳನ್ನ ಬುಲ ಬುಡ ಅಲ್ಲಾಡಿಸ್ತಾ ಇದ್ರು ಪಿ ಎಫ್ ಐ ಅವರು, ಹಾಗಾಗಿ ಬ್ಯಾನ್ ಮಾಡಿದ್ರು. ಅದೇ ಎಸ್ ಡಿ ಪಿ ಐ ಕಚೇರಿಗಳ ಮೇಲೆ ದಾಳಿ ಆಗತ್ತೆ, ದಾಖಲೆಗಳನ್ನು ತಗೊಂಡು ಹೋಗ್ತಾರೆ, ಅದನ್ನ ಬ್ಯಾನ್ ಮಾಡಲ್ಲ. ಯಾಕಂದ್ರೆ ಇವರಿಂದ ಇವರಿಗೆ ಅದರಿಂದ ಲಾಭ ಇದೆ, ಚುನಾವಣೆಗೆ ನಿಲ್ಕೊಳ್ತಾರೆ, ವೋಟ್ ಡಿವೈಡ್ ಆಗದಂತ. ಅದೇ ಮುಸಲ್ಮಾನರು ಎಸ್ ಡಿ ಪಿ ಐ ಬ್ಯಾನ್ ಆದ್ರೆ ಕಾಂಗ್ರೆಸ್ ಪಕ್ಷನೋ ಅಥವಾ ಜೆ ಡಿ ಎಸ್ ಪಕ್ಷಕ್ಕೋ ಒಂದೇ ಕಡೆ ಆಗ್ತಾರೆ ಅನ್ನೋ ಒಂದು ದೇಶದ ಆಂತರಿಕ ಭದ್ರತೆ ಈ ವಾಕ್ಯಗಳನ್ನು ಬಳಸ್ಕೊಂಡು ಜನರನ್ನ ಮಂಗ ಮಾಡ್ತಾ ಇರೋಂತದ್ದು ಇವರು. ಯಾಕಂದ್ರೆ ಇವರಿಗೆ ಅಷ್ಟು ದೇಶದ ಬಗ್ಗೆ ಕಾಳಜಿ ಇರ್ತಿದ್ರೆ ಚೈನಾ ಬಂದು ಆಕ್ರಮಿಸ್ಕೊಡ್ತಾ ಇದೆ, ಅದ್ರ ಬಗ್ಗೆ ಚಿಂತೆ ಇಲ್ಲ ಇವರಿಗೆ. ಪುಲ್ವಾಮಾದಲ್ಲಿ ದಾಳಿ ಆಯ್ತಲ್ಲ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಪಾಕಿಸ್ತಾನ ಚಟುವಟಿಕೆಗಳೇ ಮಾಡ್ತಾ ಇಲ್ಲ ಇವರು. ಆಂತರಿಕ ಭಯೋತ್ಪಾದಕರು ಇವರು. ಅಲ್ಲ, ಈಗ ಪಿ ಎಫ್ ಐ ಮಾಡ್ತಾ ಇದ್ದಂತ ಕಾರ್ಯಗಳ ಮೇಲೆ ಅದರ ಆಧಾರದ ಮೇಲೆ ಬ್ಯಾನ್ ಮಾಡಿದೀವಿ ಅಂತಿದ್ರೆ ಬ್ಯಾನ್ನು ಕೂಡ ಪ್ರಶ್ನಿಸಿದ್ರಿ ತಾವು. ಈಗ ಎಸ್ ಬಿ ಪಿ ಬಿಜೆಪಿ ಬಿಜೆಪಿ ಸರ್ಕಾರ ಹಾಳೇನು ಅವ್ರದೇ, ಪೆನ್ನು ಅವ್ರದೇ, ಸರ್ಕಾರನು ಅವ್ರದೇ, ಅಧಿಕಾರನು ಅವ್ರದೇ, ಅಧಿಕಾರಿಗಳು ಅವ್ರದೇ. ಅವರು ಬರ್ದಿದ್ದೆ, ಅವ್ರು ಹೇಳಿದ್ದೆ ಆಗ್ಬಿಟ್ಟಿದೆ. ಅವರು ಮಾಡ್ತಾ ಇರೋದು ಸರ್ವಾಧಿಕಾರಿಗಳು, ಸರ್ವಾಧಿಕಾರ ನಡೆಸ್ತಾ ಇರೋದು ಇವರು. ಹಿಂದೂ ರಾಷ್ಟ್ರ ಅಂತ ರೋಡ್ ಮೇಲೆ ನಿಂತ್ಕೊಂಡು ಹೇಳೋದು, ನೀವು ಟಿವಿ ಬಂದು ಸಮರ್ಥನೆ ಮಾಡ್ಕೊಂತೀರಲ್ಲ, ನಿಮ್ಮಂತವ್ರಿಂದ ಇಡೀ ಮುಸ್ಲಿಂ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನಿಮ್ಮಂತವ್ರಿಂದ ಇಡೀ ಮುಸ್ಲಿಂ ಸಮುದಾಯ, ನೀವು ಯು ಆರ್ ನಾಟ್ ದಿ ಟಾರ್ಚ್ ಬೇರರ್ಸ್ ಆಫ್ ದಿ ಎಂಟೈರ್ ಮುಸ್ಲಿಂ ಕಮ್ಯುನಿಟಿ. ನೀವು ಯು ಡೋಂಟ್ ರೆಪ್ರೆಸೆಂಟ್ ದಿ ಎಂಟೈರ್ ಮುಸ್ಲಿಂ ಕಮ್ಯುನಿಟಿ. ನಿಮ್ಮಂತವ್ರಿಂದ, ನಿಮ್ಮಂತ 1% 2% ಇರೋ ಮುಸಲ್ಮಾನರಿಂದ ಇಡೀ ಮುಸ್ಲಿಂ ಕಮ್ಯುನಿಟಿ ಕೆಟ್ಟ ಹೆಸರು ಬರ್ತಾ ಇದೆ. ನೀವು ಮಾಡ್ತಾ ಇರೋದು ಇಂಟೆಲೆಕ್ಚುಯಲ್ ಟೆರರಿಸಮ್, ಇದು ಇಟ್ಸ್ ಅ ಫಾರ್ಮ್ ಆಫ್ ಇಂಟೆಲೆಕ್ಚುಯಲ್ ಟೆರರಿಸಮ್. ಸರ್ತನ್ ಸಜುದ ಅಂತ ರೋಡ್ ಮೇಲೆ ನಿಂತ್ಕೊಂಡು ಹೇಳೋರ್ನ ಇಲ್ಲಿ ಬಂದು ಟಿವಿ ನೀವು ಸಮರ್ಥನೆ ಮಾಡ್ಕೊಂತೀರಲ್ಲ, ಇಟ್ಸ್ ಅ ಫಾರ್ಮ್ ಆಫ್ ಇಂಟೆಲೆಕ್ಚುಯಲ್ ಟೆರರಿಸಮ್. ಸಮಗ್ರತೆ, ಸಾರ್ವಭೌಮತೆ, ಭದ್ರತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರುವಂತಹ ಸಂಘಟನೆ ಬ್ಯಾನ್ ಆದಾಗ ಆ ಬ್ಯಾನ್ ಒಂದು ಸಮುದಾಯದ ಮೇಲೆ ಆಗಿರುವಂತಹ ಟಾರ್ಗೆಟ್ ಅನ್ನುವಂತ ಮಾತುಗಳನ್ನು ತಾವು ಆಡಿದ್ರಿ. ಆಂಗಲ್ ಚೇಂಜ್ ಆಗಿದೆಯಾ, ವಿರೋಧ ಮಾತಾಡ್ತಾ ಏನ್ ಮಾತಾಡ್ತಾ ಇದೀರಾ ರಿಯಾಜ್ ಅವರೇ? ನೀವು ನೀವು ಹೆಂಗ್ರಿ ಬಂದು ಹೆಂಗ್ ಬಂದು ಇಂಡಿಯನ್ ಟಿವಿ ಡಿಬೇಟ್, ನ್ಯಾಷನಲ್ ಡಿಬೇಟ್ ಅಲ್ಲಿ ಕನ್ನಡ ಚಾನೆಲ್ ಅಲ್ಲಿ ಕೂತ್ಕೊಂಡು ನೀವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಹೆಂಗ್ ಡಿಫೆಂಡ್ ಮಾಡ್ಕೊಂತೀರಾ? ನೀವು ಹೆಂಗ್ರಿ ಡಿಫೆಂಡ್ ಮಾಡ್ಕೊಂತೀರಾ? ಅದೇ ರೀ ಅಂತವ್ರ ಡಿಫೆಂಡ್ ಮಾಡ್ಕೊಂತೀರಲ್ಲ ನೀವು ಬಂದು ಟಿವಿಲಿ. ನೀವು ಅದೇ ಮಾಡ್ತಾ ಇರೋದಲ್ಲ, ನೀವು ಮಾಡಿದ್ರೆ ಹಿಂದೂ ಪರ ಸಂಘಟನೆಗಳು, ನಾವು ಡಿಫೆಂಡ್ ಮಾಡ್ಕೊಂಡ್ರೆ ಕೋಮುವಾದಿ ಮತ್ತೆ ಇದು ಮುಸಲ್ಮಾನರು. ಚರ್ಚೆ ಮುಂದುವರಿಸ್ತೀನಿ, ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.